ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಿಂಪಲ್ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ರೈಟ್ ಐಕಾನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್. ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ಎಂದೇ ಖ್ಯಾತಿ ಪಡೆದಿರೋ ನಟಿ ಗುಳಿಕೆಣ್ಣೆ ಚೆಲುವೆ ರಚಿತಾರಾಮ್. ಸದ್ಯ ಕನ್ನಡದ ಟಾಪ್ ಮೋಸ್ಟ್ ನಂಬರ್ ಒನ್ ನಟಿ ಅಂದ್ರೆ ರಚಿತಾರಾಮ್. ಸಿನಿಮಾಗೆ ಬಂದ ಕೆಲವೇ ವರ್ಷಗಳಲ್ಲಿ ರಚಿತಾ ನಂಬರ್ ಒನ್ ಪಟ್ಟ ಅಲಂಕರಿಸಿದ್ದು ವಿಶೇಷ. ಇಷ್ಟಕ್ಕೂ ರಚಿತಾರಾಮ್ ಹಿನ್ನೆಲೆ ಏನು, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ರಚಿತಾರಾಮ್ ಹುಟ್ಟಿದ್ದು ಅಕ್ಟೋಬರ್ 2, 1992 ಬೆಂಗಳೂರು ಹುಟ್ಟೂರು. ಇವರ ಬಾಲ್ಯದ ಹೆಸರು ಬಿಂದ್ಯಾರಾಮ್. ರಚಿತಾ ತಂದೆ ರಾಮ್ ಪ್ರಮುಖ ಭರತನಾಟ್ಯ ಕಲಾವಿದರು. ರಚಿತಾ ಅಕ್ಕ ನಿತ್ಯಾರಾಮ್ ಕನ್ನಡ ಮತ್ತು ತಮಿಳು ಸೀರಿಯಲ್ಗಳಲ್ಲಿ ಪ್ರಮುಖ ನಟಿ. ಕಥಕ್ ಮತ್ತು ಭರತನಾಟ್ಯದಲ್ಲಿ ತರಬೇತಿ ಪಡೆದ ರಚಿತಾರಾಮ್ ಸುಮಾರು 50 ಹೆಚ್ಚು ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅಕ್ಕ ನಿತ್ಯ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದ ಬೆಂಕಿಯಲ್ಲಿ ಹರಳಿದ ಹೂವು ಸೀರಿಯಲ್ ಮೂಲಕ ಕಿರುತೆರೆ ಪ್ರವೇಶಿಸಿದವರು ರಚಿತಾ. ನಂತರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಹರಸಿ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಟಿಸಿ ಮೆಚ್ಚುಗೆಗೆ ಪಾತ್ರರಾದರು. ರಚಿತಾ ಸಿನಿಮಾ ರಂಗ ಪ್ರವೇಶ ಮಾಡಿದ್ದು 2013 ತೆರೆ ಕಂಡ ಬುಲ್ ಬುಲ್ ಚಿತ್ರದ ಮೂಲಕ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬುಲ್ ಬುಲ್ ಸಿನಿಮಾದ ಚಿತ್ರದ ಆಡಿಷನ್ಗಾಗಿ 200 ಹೆಚ್ಚು ಯುವತಿಯರು ಬಂದಿದ್ರು. ಆಗ ಆಯ್ಕೆ ಆದವರೇ ರಚಿತಾ. ಬುಲ್ ಬುಲ್ ಸಿನಿಮಾದಲ್ಲಿ ತಮ್ಮ ಡೈಲಾಗ್ ಡೆಲಿವರಿ ಸ್ಟೈಲ್ ಮತ್ತು ಕ್ಯೂಟ್ ನಟನೆಯಿಂದ ಪ್ರೇಕ್ಷಕರು ಮತ್ತು ವಿಮರ್ಶಕರ ಮನಗೆದ್ದಿದ್ದರು. ಬುಲ್ ಬುಲ್ ಸಿನಿಮಾ ಬಳಿಕ ದರ್ಶನ್ ಅಭಿನಯದ ಅಂಬರೀಷ, ಗಣೇಶ ನಟನೆಯ ದಿಲ್ ರಂಗೀಲಾ, ಸುದೀಪ್ ಜೊತೆ ರನ್ನಾ, ಶ್ರೀಮುರಳಿ ಜೊತೆ ರತಾವರ, ಪುನೀತ್ ಜೊತೆ ಚಕ್ರಯೂಹ, ನಟ ಸಾರ್ವಭೌಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಕನ್ನಡದ ಬಹುತೇಕ ಎಲ್ಲ ಟಾಪ್ ಹೀರೋಗಳ ಜೊತೆ ನಟಿಸಿರೋ ನಟಿ ನಂಬರ್ ಒನ್ ಪಟ್ಟಕ್ಕೇರಿದ್ರು. ಅಲ್ಲದೆ ಕನ್ನಡದ ಬಹುಬೇಡಿಕೆಯ ನಟಿಯಾದರು. ರನ್ನಾ ಚಿತ್ರದ ಅಭಿನಯಕ್ಕಾಗಿ ಸೈಮ ಉತ್ತಮ ನಟಿ ಪ್ರಶಸ್ತಿ ಮತ್ತು ಫಿಲಂ ಫೇರ್ ಸೌತ್ ಪ್ರಶಸ್ತಿ ಪಡೆದರು. 2019 ತೆರೆ ಕಂಡ ಉಪೇಂದ್ರ ಜೊತೆಗಿನ ಐ ಲವ್ ಯು ಸಿನಿಮಾದ ಹಾಡಿನಿಂದ ರಚಿತಾ ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ರು. ಹಸಿಬಿಸಿ ದೃಶ್ಯಗಳಲ್ಲಿ ಕಾಣಿಸಿಕೊಂಡ ರಚಿತಾ ಕಣ್ಣೀರು ಕೂಡ ಹಾಕಿದ್ರು. ಇನ್ಮುಂದೆ ಆ ರೀತಿ ಹಸಿಬಿಸಿ ದೃಶ್ಯಗಳಿರೋ ಚಿತ್ರಗಳಲ್ಲಿ ನಟಿಸಲ್ಲ ಅಂತ ರಚಿತಾ ಖಡಕ್ ಆಗಿಯೇ ಹೇಳಿಬಿಟ್ರು. ಕಿರುತೆರೆಯಲ್ಲಿ ಅಂದ್ರೆ ಸೀರಿಯಲ್ಗಳಲ್ಲಿ ರಚಿತಾ ಹೆಸರು ಬಿಂದ್ಯಾರಾಮ್ ಎಂದೇ ಬಳಕೆ ಮಾಡ್ತಿದ್ರು. ಆದ್ರೆ ಕನ್ನಡದ ಹಳ್ಳಿ ಮೇಷ್ಟ್ರು ಮತ್ತು ರಾಯರು ಬಂದರು ಮಾವನ ಮನೆಗೆ ಚಿತ್ರಗಳ ಖ್ಯಾತಿ ನಟಿ ಬಿಂದ್ಯಾ ಹೆಸರು ಮೊದಲೇ ಇತ್ತು. ಹೀಗಾಗಿ ಮೊದಲ ಚಿತ್ರದಲ್ಲಿಯೇ ತಮ್ಮ ಹೆಸರನ್ನು ರಚಿತಾರಾಮ್ ಎಂದು ಬದಲಿಸಿಕೊಂಡರು. ಬರೀ ಸಿನಿಮಾಗಳಲ್ಲೇ ಅಲ್ಲದೆ ಕೆಲವು ರಿಯಾಲಿಟಿ ಶೋಗಳಲ್ಲಿ ನಿರೂಪಕಿಯಾಗಿ ಜಡ್ ಆಗಿ ಕಾಣಿಸಿಕೊಂಡ್ರು ರಚಿತಾ. 2016 ಉದಯ ಟಿವಿಯ ಕಿಕ್, ಕಲರ್ಸ್ ಕನ್ನಡದ ಕಾಮಿಡಿ ಟಾಕೀಸ್, ಮಜಾ ಭಾರತ 2 ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ ರಚಿತಾರಾಮ್ ಕಾಣಿಸಿಕೊಂಡಿದ್ರು. ಒಟ್ನಲ್ಲಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಕನ್ನಡದ ನಂಬರ್ ಒನ್ ನಟಿಯಾಗಿರೋ ರಚಿತಾ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸೋಣ.